ಬೆಂಗಳೂರಲ್ಲಿ ಸಾಕಷ್ಟು ಪ್ರಸಿದ್ಧ ತಾಣಗಳಿವೆ ಅದರಲ್ಲಿ ಸಸ್ಯಕಾಶಿ ಲಾಲ್ಬಾಗ್ ಕೂಡ ಒಂದು ಇದು ನಮ್ಮ ಸಿಲಿಕಾನ್ ಸಿಟಿ ಜನರ ನೆಚ್ಚಿನ ತಾಣ ವಿಶ್ವ ವಿಖ್ಯಾತಿ ಪಡೆದಿರುವ ಲಾಲ್ಬಾಗ್ಗೆ ಬರುವ ಜನರ ಅನುಕೂಲಕ್ಕಾಗಿ ಶತಮಾನ ಕಂಡಿರುವ ಕ್ರುಂಬಿಗಲ್ ಭವನವನ್ನು ಮರುನಿರ್ಮಾಣ ಮಾಡಲಾಗಿದೆ ಅದರ ರಿಪೋರ್ಟ್ ಇಲ್ಲಿದೆ ನೋಡಿ ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಲಾಲ್ಬಾಗ್ ಬೆಂಗಳೂರಿಗೆ ಬಂದವರು ಲಾಲ್ಬಾಗ್ಗೆ ವಿಸಿಟ್ ಕೊಟ್ಟೆ ಕೊಡ್ತಾರೆ ಪ್ರತಿನಿತ್ಯ ಲಾಲ್ಬಾಗ್ಗೆ ಸಾವಿರಾರು ಜನರು ಭೇಟಿ ಕೊಡ್ತಾರೆ ಇಲ್ಲಿ ಶತಮಾನ ಕಂಡಿರುವ ಕ್ರುಂಬಿಂಗಲ್ ಭವನವನ್ನ ಮರು ನಿರ್ಮಾಣ ಮಾಡಲಾಗಿದೆ ನೋಡಲು ಥೇಟ್ ಹೈಕೋರ್ಟ್ ಕಟ್ಟಡ ಶೈಲಿಯಲ್ಲಿಯೇ ಇದೆ ಮೇಲ್ಭಾಗದಲ್ಲಿ ಮೈಸೂರು ಸಾಮ್ರಾಜ್ಯದ ಲಾಂಛನವಾದ ಗಂಡ ಬೇರುಂಡ ಗಮನ ಸೆಳೆಯುತ್ತಿದೆ ಶತಮಾನ ಕಂಡಿರುವ ಈ ಭವನ ಇತ್ತೀಚಿನ ವರ್ಷಗಳಲ್ಲಿ ಶಿಥಿಲಾವಸ್ಥೆ ತಲುಪಿತ್ತು ಈ ಕಟ್ಟಡವನ್ನ ತೋಟಗಾರಿಕಾ ಇಲಾಖೆ ಇದೀಗ ಮರುನಿರ್ಮಿಸಿದೆ ಆದರೆ ಬೆಂಗಳೂರಿನ ಇತಿಹಾಸದ ಕುರುಹನ್ನ ಹೊತ್ತ ಈ ಕಟ್ಟಡದ ಶೈಲಿಯನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ ಲಾಲ್ಬಾಗ್ ಒಂದು ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಹರ್ಬೇರಿಯಂ ಅಂತ ಏನು ಹೇಳ್ತೀವಿ ನಾವು ಸಸ್ಯ ಪ್ರಭೇದಗಳ ಎಲೆ ಹಣ್ಣು ಕಾಯಿಗಳನ್ನು ಒಣಗಿಸಿ ಅದನ್ನು ಒಂದು ಶೇಖರಿಸ್ತಕ್ಕಂಥ ವಿಧಾನ ಮತ್ತು ಬಟಾನಿಕಲ್ ಸ್ಟಡೀಸ್ಗೆ ಹೆಲ್ಪ್ ಆಗ್ತದೆ ಅಂತೇಳಿ ಹರ್ಬೇರಿಯಮನ್ನು ಅಲ್ಲಿ ಶೇಖರಣೆ ಮಾಡ್ತಾಯಿದ್ರು ಸೊ ಈ ಉದ್ದೇಶಕ್ಕೆ ಅದನ್ನು ಬಳಸ್ತಾಯಿದ್ರು ಮತ್ತು ಅದು ಭಾಳ ಶಿಥಿಲವಾದಂಥ ಹಳೆಯ ಒಂದು ಕಟ್ಟಡ ಇತ್ತು ಮತ್ತು ಅದು ಶಿಥಿಲ ಆಗ್ತಾ ಬಂತು 2017-18ರಲ್ಲಿ ಹೆಚ್ಚು ಮಳೆಗಾಳಿ ಬಿದ್ದಂಥ ಸಂದರ್ಭದಲ್ಲಿ ಅದು ಬಹುಭಾಗ ಹಾಳಾಗಿತ್ತು ಅದು ನೆಲಕ್ಕುರುಳ್ತದೆ ಆಕ್ಚುಲಿ ಬಹುತೇಕ ಒಂದು ಶೇಕಡ 70-80 ಭಾಗ ಸಂರಕ್ಷಿತ ಸಸ್ಯ ಮಾದರಿಗಳ ಸಂಗ್ರಹ ಮತ್ತು ವೈಜ್ಞಾನಿಕ ಅಧ್ಯಯನ ನಡೆಸುವ ಹರ್ಬೇರಿಯಂಗಳು ಈ ಕಟ್ಟಡದಲ್ಲಿತ್ತು ಉದ್ಯಾನವನದಲ್ಲಿದ್ದ ಸಸ್ಯಗಳು ಹಾಗೂ ಅವುಗಳ ಎಲೆಗಳು ಯಾವ ವರ್ಗಕ್ಕೆ ಸೇರುತ್ತವೆ ಅನ್ನುವ ಡೀಟೇಲ್ಸ್ ಇಲ್ಲಿಗೆ ನಡೆಯುತ್ತಿತ್ತು ಶತಮಾನಗಳಷ್ಟು ಹಳೆಯ ಕಟ್ಟಡ ಭಾರಿ ಮಳೆಯಿಂದ ಬಹುತೇಕ ಕುಸಿದಿತ್ತು ಆ ಕಟ್ಟಡಕ್ಕೆ ಇದೀಗ ಹೊಸ ರೂಪ ಕೊಡಲಾಗಿದೆ ಸೊ ತದನಂತರ ನಾವು ಸಿವಿಲ್ ಏಡ್ ಅಂತಕ್ಕಂಥ ಸಂಸ್ಥೆಯಿಂದ ತಾಂತ್ರಿಕ ವರದಿಯನ್ನು ತೆಗೆದುಕೊಂಡು ಮತ್ತು ಇಲಾಖೆಯ ಒಂದು ಉನ್ನತ ಮಟ್ಟದ ಸಭೆಯಲ್ಲಿ ಕೂಡ ಅದಕ್ಕೆ ಅಪ್ರೂವಲ್ ತಗೊಂಡು ಕ್ರುಂಬಿಗಲ್ ಹಾಲನ್ನು ತೆರವುಗೊಳಿಸಿ ಪುರಾತತ್ವ ಇಲಾಖೆ ತಮಗೆಲ್ಲ ತಿಳಿದಿರುವ ಹಾಗೆ ಪಾರಂಪರಿಕ ಮತ್ತು ಪುರಾತತ್ವ ಇಲಾಖೆ ಯಾವುದೇ ಒಂದು ಐತಿಹಾಸಿಕವಾದಂಥ ಮತ್ತು ಪಾರಂಪರಿಕವಾದಂಥ ಕಟ್ಟಡಗಳನ್ನು ಅದೇ ಮಾದರಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಇಟ್ಕೊಂಡಿದ್ದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿಯನ್ನು ಕಳಿಸ್ಬಿಟ್ಟು ಏನು ಬಿಲ್ಡಿಂಗ್ ಹಿಂದೆ ಇತ್ತು ಅದೇ ಮಾದರಿಯಲ್ಲಿ ಅದನ್ನು ಮರು ನಿರ್ಮಾಣ ಕೊಡಲಿಕ್ಕೆ ಒಂದು ಅಂದಾಜು ಮೊತ್ತವನ್ನು ಕೇಳಿದರು 1 ಕೋಟಿ ರೂಪಾಯಿನ ಅವರಿಗೆ ನಾವು ಠೇವಣಿ ಇಟ್ಟು ಅದರ ಅನುಸಾರವಾಗಿ 1.5 ವರ್ಷಗಳ ಕಾಲ ತೆಗೆದುಕೊಂಡು ಪುರಾತತ್ವ ಇಲಾಖೆ ಹಿಂದೆ ಏನಿತ್ತು ಕ್ರಿಮಿಗಲ ಅದೇ ಮಾದರಿಯಲ್ಲಿ ಈಗ ಮರುನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ ನಮಗೆ 1 ಕೋಟಿ ವೆಚ್ಚದಲ್ಲಿ ಹಳೆಯ ಶೈಲಿಯಲ್ಲಿಯೇ ಕಟ್ಟಡವನ್ನ ಮರುನಿರ್ಮಿಸಲಾಗಿದೆ 1.5 ವರ್ಷದಲ್ಲಿ ಹೊಸ ಭವನ ಸಿದ್ಧವಾಗಿದೆ ಒಟ್ಟಿನಲ್ಲಿ ಪ್ರಾಚೀನ ಕಟ್ಟಡಕ್ಕೆ ಯಥಾಸ್ಥಿತಿಯಂತೆ ಮರು ಜೀವ ಕೊಟ್ಟಿದ್ದಾರೆ ಪೂರ್ಣಿಮಾ ಶಶಿ ಮೆಟ್ರೋ ಬ್ಯೂರೋ ಬೆಂಗಳೂರು